ಎಲ್ರಿಗೂ ನಮಸ್ಕಾರ. ಈ ಸೋರಿಯಾಸಿಸ್ ಅಂತ ಹೇಳುವ ಏನು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಇದೆ, ತುಂಬಾ ಜನ ಕೇಳ್ತಿರ್ತಾರೆ ಏನ್ ಸರ್ ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಅಂತ ಹೇಳಿದ್ರೆ. ಸೊ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿನೇ ನಮ್ಮ ಚರ್ಮದ ವಿರುದ್ಧ ಹೋರಾಡಿ ಚರ್ಮ ಏನು ನಾರ್ಮಲ್ ಆಗಿ ಬೆಳಿಬೇಕು ಅದಕ್ಕಿಂತ ಜಾಸ್ತಿ ಅದನ್ನ ಬೆಳೆಸ್ಬಿಟ್ಟು ಅವಾಗ ಏನು ಎಕ್ಸ್ಟ್ರಾ ಉತ್ಪತ್ತಿ ಆಗುತ್ತೆ ಚರ್ಮ ಅದೆಲ್ಲ ಫ್ಲೇಕ್ ಆಗಿ ಅಥವಾ ಪೌಡರ್ ಆಗಿ ತುಂಬಾ ಜನ ನೋಡ್ತಿರ್ತೀರ ನೀವು. ತಲೆನ ಈ ರೀತಿ ಒಂದ್ಸರಿ ಉಚ್ಚಿದ್ರೆ ತುಂಬಾ ಪೌಡರ್ ಬಿದ್ದಂಗೆ ಆಗುತ್ತೆ, ನಾರ್ಮಲ್ ಡ್ಯಾಂಡ್ರಫ್ ಇರಲ್ಲ ಅದು. ಸೊ ಇದೆಲ್ಲ ಕೂಡ ಅದು ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂತ ಹೇಳ್ತೇವೆ. ಅದೇ ರೀತಿ ದೇಹದಲ್ಲೂ ಕೂಡ ಆಗ್ಬೋದು, ಸ್ಕಿನ್ ಲೀಜನ್ಸ್ ಆಗ್ಬಿಟ್ಟು ಅದರಿಂದ ಬ್ಲಡ್ ಬರುವಂತದ್ದು ಅಥವಾ ಇಚಿಂಗ್ ಆಗುವಂಥದ್ದು ಅಥವಾ ಅದರಿಂದ ಪೌಡರ್ ಬೀಳುವಂಥದ್ದು ಇದೆಲ್ಲ ಕೂಡ ಸೋರಿಯಾಸಿಸ್ ನಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಇದು ಬೇಸಿಕಲಿ ಆಟೋ ಇಮ್ಯೂನ್ ಡಿಸೀಸ್ ಅಂತ ನಾನು ಹೇಳ್ತಾ ಇದ್ದೆ. ಸರಿ, ಆಟೋ ಇಮ್ಯೂನ್ ಕಾಯಿಲೆ ಆಗೋದಕ್ಕೆ ಕಾರಣಗಳೇನು ಅಂತ ಕೇಳಿದ್ರೆ ಅದು ನಮ್ಮ ತಪ್ಪಾದಂತಹ ಆಹಾರ ಸೇವನೆ ಇರಬಹುದು ಅಥವಾ ವಿರುದ್ಧ ಆಹಾರ ಸೇವನೆ ಇರಬಹುದು, ಇನ್ಕಂಪ್ಯಾಟಿಬಲ್ ಫುಡ್ಸ್ ಅಂತ ಹೇಳ್ತೇವೆ, ಅಥವಾ ನಮ್ಮ ವ್ಯಾಯಾಮದಲ್ಲಿ ಕೊರತೆ ಇರಬಹುದು, ನಿದ್ರೆಯಲ್ಲಿ ಕೊರತೆ ಇರಬಹುದು, ಅಥವಾ ಸ್ಟ್ರೆಸ್ ಇರಬಹುದು, ಆಲ್ಕೋಹಾಲ್ ಸ್ಮೋಕಿಂಗ್ ಇರಬಹುದು ಅಥವಾ ಬೊಜ್ಜು ಇರಬಹುದು, ಇದೆಲ್ಲ ಕೂಡ ಈ ಆಟೋ ಇಮ್ಯೂನ್ ಕಾಯಿಲೆಗೆ ಕಾರಣಗಳಾಗುತ್ತೆ. ಇನ್ನು ಸರ್, ಇದನ್ನ ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಹೇಳಿರುವಂತಹ ಪಂಚಕರ್ಮ ಚಿಕಿತ್ಸೆಗಳನ್ನ ನಾವೇನಾದ್ರೂ ಒಳಗೊಂಡ್ರೆ ಅಥವಾ ಅದನ್ನ ನಾವು ಮಾಡಿಸ್ಕೊಂಡ್ರೆ ಅವಾಗ ಕ್ರಮೇಣವಾಗಿ ಈ ಸೋರಿಯಾಸಿಸ್ ಅನ್ನುವ ಕಾಯಿಲೆ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕೆಂದ್ರೆ ಇದಕ್ಕೆಲ್ಲ ನಾವು ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್, 6 ತಿಂಗಳು 8 ತಿಂಗಳು 10 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಈ ರೀತಿ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಸೋರಿಯಾಸಿಸ್ ಅನ್ನುವ ಕಾಯಿಲೆ, ಅದು ಬರೀ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಇರಬಹುದು ಅಥವಾ ಒಂದು ಜಾಗದಲ್ಲಿ ಎಲ್ಲಾದರೂ ಇರಬಹುದು ಅಥವಾ ಫುಲ್ ಶರೀರದಲ್ಲಿ ಇರಬಹುದು. ಸೊ ಇದು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಾವು ಹಲವಾರು ಚಿಕಿತ್ಸೆಗಳನ್ನ ಮಾಡಬೇಕಾಗತ್ತೆ. ಅದು ಎಸ್ಪೆಷಲಿ ಪಂಚಕರ್ಮ ಚಿಕಿತ್ಸೆ ಅಂತ ಏನು ಹೇಳ್ತೇವೆ ಅದನ್ನ ಮಾಡಬೇಕಾಗತ್ತೆ. ಅದೇ ರೀತಿ ಪಥ್ಯೆಯಲ್ಲಿ ಏನಾದರೂ ನಾವು ನೋಡಿದ್ರೆ ಜಾಸ್ತಿ ಮೊಸರಿನ ಸೇವನೆ ಅಥವಾ ಮೀನಿನ ಸೇವನೆ ಮಾಡ್ಲಿಕ್ಕೆ ಹೋಗಬಾರದು, ಮೀನು ಮತ್ತು ಹಾಲು ಒಟ್ಟಿಗೆ ಸೇವನೆ ಮಾಡ್ಲಿಕ್ಕೆ ಹೋಗಬಾರದು. ಅದೇ ರೀತಿ ನಾನ್ ವೆಜ್ ಯಾರೆಲ್ಲ ತಿಂತಾ ಇರ್ತಾರೆ ಅದನ್ನ ಅವರು ಕಡಿಮೆ ಮಾಡಿದ್ರೆ ತುಂಬಾ ಉತ್ತಮ. ಅದ್ರ ಜೊತೆ ಸ್ವಲ್ಪ ವ್ಯಾಯಾಮ ಮಾಡೋದಾಗ್ಲಿ, ಪ್ಲಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಏನು ಮಾನಸಿಕ ಒತ್ತಡ ಇರುತ್ತೆ ಅದನ್ನ ಅವರು ಮ್ಯಾನೇಜ್ ಮಾಡಿದ್ರೆ ತುಂಬಾ ಉತ್ತಮ. ಇದರಿಂದ ಸೋರಿಯಾಸಿಸ್ ಅನ್ನುವ ಒಂದೇನು ಆಟೋ ಇಮ್ಯೂನ್ ಸ್ಕಿನ್ ಡಿಸೀಸ್ ಇದೆ, ಕಾಯಿಲೆ ಇದೆ, ಇದು ಕ್ರಮೇಣವಾಗಿ ಫಸ್ಟ್ ಮ್ಯಾನೇಜ್ ಆಗುತ್ತೆ, ಆಮೇಲೆ ಕ್ರಮೇಣವಾಗಿ ಕಡಿಮೆ ಆಗಲಿಕ್ಕೆ ಶುರು ಆಗುತ್ತೆ. ಧನ್ಯವಾದಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.